ಹಲೋ ಫ್ರೆಂಡ್ಸ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾದ ಕತೆ ನಡೆಯುವುದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂದರೆ ಆಗ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿದ್ದದ್ದು ಇಂದಿರಾ ಗಾಂಧಿಯವರು ಇನ್ನು ದರ್ಶನ್ ಅವರ ಕಾಟೇರ ಸಿನಿಮಾದ ಕತೆಯೂ ಕೂಡ ರೈತರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷವಾಗಿರೋದ್ರಿಂದ ಈ ಒಂದು ಪಾತ್ರವು ಬಹಳ ಮುಖ್ಯವಾಗುತ್ತೆ ಹೌದು ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಇಂದಿರಾ ಗಾಂಧಿಯವರ ಪಾತ್ರ ತುಂಬಾ ಮುಖ್ಯವಾದದ್ದು ಹಾಗೂ ಈ ಒಂದು ಪಾತ್ರಕ್ಕೆ ತುಂಬಾ ಪವರ್ ಇದೆ ಎಫ್ ಸಿನಿಮಾದಲ್ಲಿ ಗಾಂಧಿಯವರ ಪಾತ್ರವನ್ನ ರಮಿಕಾ ಸಿನ್ ಅಂತ ಬದಲಿಸಲಾಗಿತ್ತು ಇನ್ನು ಆ ಒಂದು ಪಾತ್ರವನ್ನ ಬಾಲಿವುಡ್ನ ಖ್ಯಾತ ನಟಿ ರವೀನಾ ಟಂಡನ್ ಅವರು ನಿರ್ವಹಿಸಿದ್ರು ಇನ್ನು ಎಫ್ ಚಾಪ್ಟರ್ ಟು ಸಿನಿಮಾವನ್ನ ನೋಡಿದ ಬಹಳಷ್ಟು ಜನ ರಮಿಕಾ ಸಿನ್ ಪಾತ್ರವನ್ನ ರವೀನಾ ಟಂಡನ್ ಅವರು ಬಿಟ್ಟು ಬೇರೆಯವರು ಮಾಡಿದ್ದರೆ ಆ ಒಂದು ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇರಲಿಲ್ಲ ಅಂತ ಮಾತನಾಡಿದ್ರು ಕೆಜಿಎಫ್ ಸಿನಿಮಾ ಒಂದು ಕಾಲ್ಪನಿಕ ಕತೆ ಅಲ್ಲಿ ಇಂದಿರಾ ಗಾಂಧಿಯವರ ಪಾತ್ರವನ್ನ ರಮಿಕಾ ಸಿನ್ ಅಂತ ಬದಲಿಸಲಾಗಿತ್ತು ಆದರೆ ದರ್ಶನ್ ಅವರ ಕಾಟೇರ ಸಿನಿಮಾದ ಕತೆ ನಿಜವಾದದ್ದು ಇಲ್ಲಿ ಇಂದಿರಾ ಗಾಂಧಿಯವರ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ ಇನ್ನು ದರ್ಶನ್ ಅವರ ಕಾಟೇರ ಸಿನಿಮಾದ ಕತೆ ಕೂಡ ನ್ಯಾಷನಲ್ ಇಶ್ಯೂ ಆಗಿರೋದ್ರಿಂದ ಇದರಲ್ಲಿ ಇಂದಿರಾ ಗಾಂಧಿಯವರ ಪಾತ್ರವನ್ನ ಭಾರತೀಯ ಸಿನಿಮಾ ರಂಗದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ ನಟಿಯೇ ಮಾಡಬೇಕಾಗಿದೆ ಇನ್ನು ಈಗಾಗಲೇ ನಿರ್ದೇಶಕ ತರುಣ್ ಸುಧೀರ್ ಅವರು ಕಾಟೇರ ಸಿನಿಮಾದ ಕತೆಯ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಇದೊಂದು ಹಂಪಿಯ ಬಳಿ ನಡೆದಂತಹ ನಿಜವಾದ ಘಟನೆಯಾಗಿದ್ದು ರೈತರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷ ಅಂತ ಹೇಳಲಾಗ್ತಾ ಇದೆ ಇನ್ನು ದರ್ಶನ್ ಅವರ ಕಾಟೇರ ಸಿನಿಮಾದ ನಿರ್ಮಾಪಕ ರಾಕ್ಲೇನ್ ವೆಂಕಟೇಶ್ ಅವರು ಕನ್ನಡ ಅಷ್ಟೇ ಅಲ್ಲದೆ ಬಾಲಿವುಡ್ನಲ್ಲೂ ಸಹ ಕೆಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಈಗಿರುವಾಗ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ಅವರ ಕಾಟೇರ ಸಿನಿಮಾಗೆ ಬಜೆಟ್ನ ವಿಚಾರದಲ್ಲಿ ಯಾವುದೇ ತೊಂದರೆಯೂ ಆಗದಂತೆ ನೋಡಿಕೊಳ್ತಾರೆ ಈಗಿರುವಾಗ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರವನ್ನ ಬಾಲಿವುಡ್ ನ ಖ್ಯಾತ ಒಬ್ಬರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡದ ನಟ ನಟಿಯರಿಗೆ ಮೊದಲ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಈಗಿರುವಾಗ ಇಂದಿರಾ ಗಾಂಧಿ ಅವರ ಪಾತ್ರವನ್ನ ಕನ್ನಡದ ನಟಿಯೂ ಕೂಡ ಮಾಡಬಹುದು ಒಂದು ವೇಳೆ ಕನ್ನಡದ ನಟಿ ಇಂದಿರಾ ಗಾಂಧಿಯವರ ಪಾತ್ರವನ್ನ ಮಾಡಿದ್ದೇ ಆದ್ರೆ ಬೇರೆ ಭಾಷೆಗಳಲ್ಲಿ ಈ ಒಂದು ಪಾತ್ರ ಪವರ್ಫುಲ್ ಅನಿಸೋದು ಸ್ವಲ್ಪ ಅನುಮಾನವೇ ಆಗಿದೆ ಹೀಗಾಗಿ ಬಾಲಿವುಡ್ನ ಖ್ಯಾತ ನಟಿ ಒಬ್ಬರು ಈ ಒಂದು ಪಾತ್ರವನ್ನ ಮಾಡಬೇಕಾಗಿದೆ ಇನ್ನು ದರ್ಶನ್ ಅವರು ಸ್ನೇಹಿತರನ್ನು ಹಾಗೂ ಅಭಿಮಾನಿಗಳನ್ನ ಬದಿಗಿಟ್ಟು ಸಿನಿಮಾವನ್ನ ಮಾಡಿದ್ರೆ ಖಂಡಿತ ಆ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುತ್ತೆ ದರ್ಶನ್ ಅವರ ಕೆಲವು ಸಿನಿಮಾಗಳನ್ನು ನೋಡ್ತಾ ಹೋದರೆ ಆ ಸಿನಿಮಾಗಳು ಸ್ನೇಹಿತರಿಗಾಗಿ ಅಥವಾ ಅಭಿಮಾನಿಗಳಿಗಾಗಿ ಮಾಡಿದ ಹಾಗೆ ಇದೆ ಹೀಗಾಗಿ ದರ್ಶನ್ ಅವರು ಸ್ನೇಹಿತರನ್ನು ಹಾಗೂ ಅಭಿಮಾನಿಗಳನ್ನು ಬದಿಗಿಟ್ಟು ಸಿನಿಮಾವನ್ನು ಮಾಡಿದರೆ ಖಂಡಿತ ಆ ಒಂದು ಸಿನಿಮಾ ಎಲ್ಲರಿಗೂ ಸಹ ತಲುಪುತ್ತೆ ಇನ್ನು ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ಗೆ ಬೇರೆ ಭಾಷೆಯ ಸಿನಿಮಾದ ಆಡಿಯನ್ಸ್ಗೂ ಕೂಡ ಸಿನಿಮಾವನ್ನ ಮೆಚ್ಚಿಸಬೇಕಾಗಿದೆ ಈಗಿರುವಾಗ ಅಭಿಮಾನಿಗಳಿಗೋಸ್ಕರ ಸಿನಿಮಾವನ್ನ ಮಾಡ್ತೀನಿ ಅನ್ನೋದು ಅಷ್ಟೊಂದು ಸರಿಯಲ್ಲ ಇನ್ನು ನಿಮ್ಮ ಪ್ರಕಾರ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರವನ್ನ ಯಾವ ನಟಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಕಾಟೇರ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್